follow my Instagram to get crazy updates. Hi guys, welcome to my channel One Life Bro, myself Akshay. Ivattu nanu review martiradu Bajaj Pulsar RS200 and this is the key. ಬನ್ನಿ ಫಸ್ಟ್ ಕೀ ಹಾಕೋಣ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ರಿಯಾಕ್ಟ್ ಆಯಿತು. ಫ್ರಂಟಿಂದ ಇದು ಟ್ರಾನ್ಸ್ಫಾರ್ಮರ್ ಥರ ಕಾಣುತ್ತೆ, ಆಪ್ಟಿಮಸ್ ಪ್ರೈಮ್ ಮೂವಿಯಲ್ಲಿ ನೋಡಿರ್ತೀವಲ್ಲ ಆ ಥರ ಕಾಣುತ್ತೆ. ಆ್ಯಂಡ್ ಎಲ್ ಇ ಡಿ ಲೈಟ್ಸ್ ಇದೆ, ಎರಡು ಪ್ರೊಜೆಕ್ಟರ್ ಹೆಡ್ ಲೈಟ್ ಇದೆ. ಆ್ಯಂಡ್ ವಿಂಡ್ ಬ್ಲಾಸ್ಟಿಗೆ ವಿಂಡ್ ವೈಸರ್ ಕೊಟ್ಟಿದ್ದಾರೆ, ನಂಬರ್ ಪ್ಲೇಟ್ ಹೋಲ್ಡರ್ ಇದೆ, ಎ ಬಿ ಎಸ್ ಅಂತ ರಿಟರ್ನ್ ಮಾಡಿದ್ದಾರೆ, ವೈಬ್ರೇ ಬ್ರೇಕಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಫ್ರಂಟು ಡಿಸ್ಕ್ ಬಂದುಬಿಟ್ಟು 300 mm ಬರುತ್ತೆ. ಆ್ಯಂಡ್ 17-inch ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರ್ಸ್, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಪ್ರತಿಯೊಂದು ಈ ಕಡೆಯಲ್ಲಿದೆ. ಆಪ್ಟಿಮಸ್ ಪ್ರೈಮ್ ಥರ ಕಾಣುತ್ತೆ ನನಗೆ. ಈ ಟ್ರಾನ್ಸ್ಫಾರ್ಮರ್ ಫಿಲಮಲ್ಲಿ ಆಪ್ಟಿಮಸ್ ಪ್ರೈಮ್ ಇರುತ್ತಲ್ಲ ಆ ಥರ ಕಾಣುತ್ತೆ ಫ್ರಂಟಿಂದ. ಇಂಡಿಕೇಟರು ಎಲ್ ಇ ಡಿ. ಆ್ಯಂಡ್ ಈ ಗಾಡಿ ಫುಲ್ ಫೇರ್ಡ್ ಸ್ಪೋರ್ಟ್ಸ್ ಬೈಕ್ ಇದು, 220F ಥರ ಹಾಫ್ ಫೇರ್ಡ್ ಅಲ್ಲ ಫುಲ್ ಫೇರ್ಡ್ ಇದು. ಆ್ಯಂಡ್ ಈ ಗಾಡಿ ಮಾತ್ರ ಇನ್ ರಿಯಲ್ ಸಖತ್ತಾಗಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಖತ್ತಾಗಿದೆ. ಆ್ಯಂಡ್ ಪಲ್ಸರ್ ಅಂತ ರಿಟರ್ನ್ ಮಾಡಿದ್ದಾರೆ, RS200 ಅಂತ ರಿಟರ್ನ್ ಮಾಡಿದ್ದಾರೆ. ಹ್ಯಾಂಡಲ್ ಗ್ರಾಬ್ಸು ಒಳಗಡೆ ಕೊಟ್ಟುಬಿಟ್ಟಿದ್ದಾರೆ ಗಾಡಿ ಒಳಗೆ. ಎಲ್ಲ ಇದರೊಳಗೆ ಈ ಗಾಡಿ ಯುನೀಕ್ ಅಂತ ಹೇಳ್ತೀನಿ ನಾನು. ಇಂಜಿನ್ ವಿಚಾರಕ್ಕೆ ಬಂದಾಗ ಇದು 200cc ಇಂಜಿನು, FI BS6 DTSI ಇಂಜಿನ್ ಇದು. ಆ್ಯಂಡ್ 6-speed ಗೇರ್ ಟ್ರಾನ್ಸ್ಮಿಷನು. ಆ್ಯಂಡ್ ಮೇನ್ಲಿ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನು. ಪವರ್ ವಿಚಾರಕ್ಕೆ ಬಂದಾಗ 24.5 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ 18.7 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದು ಸಿಂಗಲ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಚೈನ್ ಡ್ರೈವು. ಆ್ಯಂಡ್ ಇದು BS6 ಇಂಜಿನು. ಈ ಟೆಕ್ಸ್ಚರೆಲ್ಲ ಸಖತ್ತಾಗಿದೆ, ಸೀಟಿಂಗ್ ಪೋಸ್ಚರ್ ಅಂತೂ ಸಖತ್ತಾಗಿದೆ. ಇದು ಪಕ್ಕ ಹೇಳ್ತೀನಿ, RC200ಗೆ ರೈವಲರಿಯಾಗಿ ಬಿಟ್ಟಿರೋ ಗಾಡಿ ಇದು. ಸ್ಪ್ಲಿಟ್ ಸೀಟ್ಸು ಆ್ಯಂಡ್ ಬ್ಯಾಕ್ ಸೈಡ್ ಟೈರು 17-inch ಹೈಯರ್ ಟೈರ್ ಪ್ರೊಫೈಲ್ ಇದು. ಆ್ಯಂಡ್ ಈ ಟೈರ್ ಲ್ಯಾಂಪ್ ನೋಡಿದ್ರೆ ಸಖತ್ತಾಗಿದೆ, ಎಲ್ ಇ ಡಿ ಲೈಟ್ಸ್ ಸಖತ್ತಾಗಿದೆ. ಆ್ಯಂಡ್ ಒಳಗಡೆಯಿಂದ ನೋಡಿ ಮಾನಶಾಕ್ ಸಸ್ಪೆನ್ಷನ್ ಕಾಣಿಸುತ್ತೆ. ಏನು ಲುಕ್ಕು ಅಂದರೆ ಗಾಡಿ ಫ್ರಂಟಿಂದನೂ ಸಖತ್ತು, ಬ್ಯಾಕಿಂದನೂ ಸಖತ್ತು, ಎಲ್ಲ ಕಡೆಯಿಂದನೂ ಸಖತ್ತು ಈ ಗಾಡಿ. ಏನು ಹೇಳಬೇಕು, ಎಲ್ಲ ಎಲ್ ಇ ಡಿ ಗಾಡಿಯಲ್ಲಿ ಪಕ್ಕ. ಇದು RC ಆಪೋಸಿಟಾಗಿ ಬಿಟ್ಟಿರೋದು, RC200 ಆಪೋಸಿಟಾಗಿ ಬಿಟ್ಟಿರೋದು ಇದು. ಆ್ಯಂಡ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸು, ಏ ಗಾಡಿ ಮಾತ್ರ ಬೊಂಬಾಟು. ಆ್ಯಂಡ್ ಬ್ಯಾಕ್ ಸೈಡು ಡಿಸ್ಕ್ ಬರುತ್ತೆ, ABS ಇದೆ. ಆ್ಯಂಡ್ ಎಕ್ಸಾಸ್ಟು ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಯಾಕಂದರೆ ಹೈ ಪರ್ಫಾರ್ಮೆನ್ಸಿಗೋಸ್ಕರ. ಆ್ಯಂಡ್ ಮನೋಶಕ್ ನೋಡ್ಬೋದು ಬ್ಯಾಕ್ ಸೈಡ್ ಸಸ್ಪೆನ್ಷನು. ಇದು ಫುಲ್ ಫೇರ್ ಗಾಡಿ. ಆ್ಯಂಡ್ ಇದು ನನ್ನ ಪ್ರಕಾರ ಇದು ಏನಪ್ಪ ಅಂದರೆ DTS ಇಂಜಿನ್ ಆಗಿರೋದ್ರಿಂದ, ಜೊತೆಗೆ ಇದು NS200 ಇಂಜಿನ್ ಅನ್ಕೊತೀನಿ ಸೇಮು. ಆ್ಯಂಡ್ ಇದು ರಬ್ಬರ್ ಪ್ಯಾಡಿಂಗ್ ಮಾಡಿದ್ದಾರೆ. ಗಾಡಿ ಮಾತ್ರ ಬೊಂಬಾಟ್, ಫುಲ್ ಫೇರ್ಡ್ 200cc ಇಂಜಿನು. ನನ್ನ ಪ್ರಕಾರ NS200 ಮತ್ತು ಇದು ಸೇಮ್ ಇಂಜಿನ್ ಅಂತ ಅನ್ಕೊತೀನಿ, ಎಲ್ಲೂ ಚೇಂಜ್ ಮಾಡಿಲ್ಲ. ಅನಿಬಿ ಸ್ಟ್ರಕ್ಚರ್ ಅಂತೂ ಈ ಬಜಾಜಲ್ಲಿ ಪ್ರತಿಯೊಂದು ಐಎನ್ ಗಾಡಿ ಒಳಗೆ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆ್ಯಂಡ್ ಈ ಟ್ಯಾಂಕ್ ಮೇಲೆ ರಬ್ಬರ್ ಪ್ಯಾಡಿಂಗ್ ಮಾಡಿದ್ದಾರೆ, ಹೈ ಕ್ವಾಲಿಟಿ ಇದೆ, ಸಖತ್ತಾಗಿದೆ. ಪ್ಯಾಡಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಕ್ಲಿಪ್ ಆನ್ ಹ್ಯಾಂಡಲ್ ಬಾರು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ RPM ಮೀಟರು ಮತ್ತು ಡಿಜಿಟಲ್ ಮೀಟರ್ ಎರಡೂ ಇದೆ. ಡಿಜಿಟಲಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ, ಆ್ಯಂಡ್ RPM ಮೀಟರಲ್ಲಿ ಅದು ಅನಲಾಗು. ನೋಡಿ ಮಲ್ಟಿ ಇನ್ಫಾರ್ಮೇಷನ್ ಕೊಡುತ್ತೆ. ಬಜಾಜ್ ಲೋಗೋ ನಾವು ಬ್ಲೂಟೂತ್ ಲೋಗೋ ಅನ್ಕೊತೀವಿ ನಾವು ತಕ್ಷಣ ನೋಡಿದ್ರೆ, ಅದೊಂದು ಏನೋ ಸಖತ್ ಫ್ಯೂಚರ್ ಆಯಿತು. ವಿಂಡ್ಶೀಲ್ಡ್ ಎಲ್ಲ ಕೊಟ್ಟಿದ್ದಾರೆ, ಮಿರರ್ಸು ಚೆನ್ನಾಗಿದೆ. ಬಟ್ ಸೀಟಿಂಗ್ ಪೊಸಿಷನಿಂದ ಕುತ್ಕೊಂಡು ಮಿರರ್ನ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸ್ವಿಚಸ್ಸು ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೈಟ್ ಟೈಮು ಗ್ಲೋ ಆಗುತ್ತೆ, ಈಗೂ ಗ್ಲೋ ಆಗ್ತಿದೆ ನೋಡಿ. ಆ್ಯಂಡ್ ನೋಡಿ ಡಿಮಂಡ್ ಕಣ್ಣಿದ್ದಂಗಿದ್ದಾವೆ. ಇದು ಆಪ್ಟಿಮಸ್ ಪ್ರೈಮ್ ಟ್ರಾನ್ಸ್ಫಾರ್ಮರ್. ಈ ಗಾಡಿ ಹೇಳ್ತೀನಿ, ರಿವ್ಯೂ ಮಾಡೋದಕ್ಕಿಂತ ಅಥವಾ
ನೀವು ನೋಡೋದಕ್ಕಿಂತ ಬಂದು ಈ ಗಾಡಿನ ತೊಗೊಬೋದು. ಫುಲ್ಲು ಫೈಬರ್ ಬಾಡಿ ಆ್ಯಂಡ್ ಸಖತ್ತಾಗಿದೆ. ಬಂದೊಂದ್ಸಲಿ ಟೆಸ್ಟಲ್ಲಿ ತಗೊಳ್ಳಿ, ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಗಾಡಿ ಏನು, ಈ ಗಾಡಿ ತಾಕತ್ತೆ, ಈ ಗಾಡಿ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲೆಂತ್ ವಿಚಾರಕ್ಕೆ ಬಂದಾಗ 2000 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 157 mm ಬರುತ್ತೆ. ಹೈಟ್ ಬಂದುಬಿಟ್ಟು 1114 mm ಬರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಇದು 13 liter ಫ್ಯೂಯಲ್ ಕೆಪಾಸಿಟಿ ಯೂಸ್ ಇರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಬ್ರೇಕ್ ಬಂದುಬಿಟ್ಟು 230 mm ಡಿಸ್ಕ್ ಬರುತ್ತೆ. ಆ್ಯಂಡ್ ಈ ಗಾಡಿಗೆ ನಾನು ಏನಂತ ಕರಿತೀನಿ ಅಂದರೆ ಟ್ರಾನ್ಸ್ಫಾರ್ಮರ್ ಆಪ್ಟಿಮಸ್ ಪ್ರೈಮ್ ಅಂತ ಕರಿತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.